अनस्टॉपेबल मॉर्निंग सर, आई एम खजाबी गोल्ड कार्ड 4 स्टार ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸೆಕ್ಷನ್ ಅಲ್ಲಿ ನಾನು ಮೊದಲಿಗೆ ಹೇಳಬೇಕಂದ್ರೆ ಐ ಆಮ್ ಸೋ ಲಕ್ಕಿ, ಈ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದ್ದಕ್ಕೆ, ಈ ಒಂದು ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿದ್ದಕ್ಕೆ. ಸೊ ಹಾರ್ಟ್ಲಿ ಥ್ಯಾಂಕ್ಸ್ ಟು ಶನಾಸ್ ಮೇಡಮ್ ಆ್ಯಂಡ್ ಶಶಿಧರ್ ಸರ್, ಯಾಕಂದರೆ ಇದ್ರ ಬಗ್ಗೆ ನನಗೆ ಹೇಳಿ ನಾ ಇದರಲ್ಲಿ ಜಾಯಿನ್ ಆಗಲು ಸಹಾಯ ಮಾಡಿದ್ದಕ್ಕೆ. ಸೊ ನಾ ಇದರಲ್ಲಿ ಜಾಯಿನ್ ಆಗಿ 1-3 ಮಂತ್ಸ್ ಆಗಿರ್ಬೋದು. ಈ ಒಂದು 3-4 ತಿಂಗಳಲ್ಲಿ ನಾನು ಕಲ್ತಿದ್ದಂದ್ರೆ ತುಂಬಾ ಇದೆ. ಯಾಕಂದರೆ ಈ ಮಾರ್ನಿಂಗ್ ಸೆಕ್ಷನ್ನಲ್ಲಿ ಹೇಳಬೇಕಾದ್ರೆ ಬುಕ್ಸ್ ರೀಡ್ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಿರ್ತಕ್ಕಂಥ ಎಲ್ಲನೂ ನಾವು ಇಮ್ಯಾಜಿನ್ ಮಾಡಿಕೊಂಡು ನಮ್ಮ ಒಂದು ಅದರಲ್ಲಿ ಹೇಳ್ತಕ್ಕಂಥ ಎಲ್ಲ ಒಂದು ಬಾಡಿ ಪಾರ್ಟ್ಸ್ ಬಗ್ಗೆ ನಾವೆಲ್ಲ ಇಮ್ಯಾಜಿನ್ ಮಾಡಿಕೊಂಡು, ಅಂದರೆ ನಮ್ಮ ಬಾಡಿನ ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು, ಹೇಗೆ ಉಳಿಸ್ಕೊಳ್ಬೋದು ಅನ್ನೋದು ನಾವು ಗೊತ್ತಾಗುತ್ತೆ. ಹಾಗೆ ಮತ್ತು ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿಲ್ಲದೆ ಇರೋದೇನ ಪ್ರಾಡಕ್ಟ್ಸ್ ಬಗ್ಗೆ ನಮ್ಗೆ ಅದರಲ್ಲಿ ಲರ್ನ್ ಆಗ್ತಿದೆ, ಕಲಿತಾ ಇದ್ದೀವಿ. ಅಂದರೆ ಅದರಲ್ಲಿ ನಾವು ಹೇಳಬೇಕು ಅಂತಂದರೆ, ನಾವು ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಅದರಲ್ಲಿ ನಮಗೆ ತುಂಬ ಭಯ. ಫಸ್ಟ್ ನಾನು ಈ ಒಂದು ಲರ್ನಿಂಗ್ಸ್ಗೆ ಬಂದಿದ್ದು ಉದ್ದೇಶ ಅಂದರೆ ನನ್ನಲ್ಲಿರ್ತಕ್ಕಂಥ ಒಂದು ಭಯವನ್ನು ಹೋಗಲಾಡಿಸೋದು. ಅಂದರೆ ಈಗ ಒಂದು ಸ್ವಲ್ಪ ನನ್ನ ಭಯ ಕಡಿಮೆ ಆಗಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಯಾಕಂದರೆ ನಾನು ಮಾತೇ ಆಡ್ತಿರಲಿಲ್ಲ, ಒಂದು ಸ್ಟೇಜ್ ಕವರೇ ಇಲ್ಲ ನಮಗೆ. ಯಾಕಂದರೆ ಹೋಗಿ ಮಾತಾಡ್ಬೇಕಂದ್ರೆ ನಾವು ಏನು ಮಾತಾಡ್ತೀವಿ, ಅಲ್ಲಿ ಮಾತಾಡೋಕ್ಕೆ ಮುಂಚೆ ನಾವು ಏನು ತಪ್ಪು ಮಾಡ್ತೀವಿ ಅನ್ನೋದು ಅದೊಂದು ತುಂಬ ಭಯ ಇತ್ತು. ಸೊ ಅದು ಸ್ವಲ್ಪ ಕಂಟ್ರೋಲ್ ಆಗಿದೆ ಭಯ. ಹಾಗೆ ಈ ಒಂದು ಸೆಕ್ಷನಲ್ಲಿ ಹೇಳ್ಬೇಕಂತಂದರೆ ತುಂಬಾ ಕಲ್ತಿದ್ದೀವಿ, ಸ್ಪೆಷಲಿ ಟೈಮ್ ಸೆನ್ಸ್ ಇರ್ಬೋದು, ತಾಳ್ಮೆ ಇರ್ಬೋದು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಾವು 8 ಗಂಟೆಗೆ ಯಾವಾಗ ನಮ್ಮ ಫ್ಯಾಮಿಲಿ ಜೊತೆ ಕೂಡ್ತೀವಿ ಅನ್ನೋದು ಒಂದು ಇರುತ್ತಲ್ಲ, ಅದು ಫ್ಯಾಮಿಲಿ ಜೊತೆ ಆ ಫ್ಯಾಮಿಲಿ ಜೊತೆನೇ ಇದ್ದಂಗೆ ಆಗುತ್ತೆ. ಯಾಕೆ ಎಲ್ಲರೂ ತಮ್ಮ ತಮ್ಮ ಒಂದು ಅನುಭವಗಳನ್ನು ಅದರಲ್ಲಿ ಶೇರ್ ಮಾಡ್ತಾರೆ. ಸೊ ನಾವು ಒಂದು ಫ್ಯಾಮಿಲಿ ಜೊತೆನೇ ಇದ್ದು ಮಿಂಗಲ್ ಆಗಿ ನಾವು ಮಾತಾಡ್ತಿದ್ದೀವಿ ಅನ್ನೋದು ಅನಿಸುತ್ತೆ ನಮಗೆ. ಹಾಗೆ ಈ ಒಂದು ಲಾ ಆಫ್ ಅಟ್ರಾಕ್ಷನಲ್ಲಿ ಕಲ್ತಿದ್ದು ಅಂತಂದರೆ ನಿಜವಾಗ್ಲೂ ತುಂಬಾ ಆಸಮ್ ಅಂತ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಸರ್ ಹೇಳ್ತಕ್ಕಂಥ ಒಂದೊಂದು ಪಾಯಿಂಟ್ಸ್, ಸೊ ನಿಜವಾಗ್ಲೂ ನಮಗೆ ನಾವು ಅನ್ವಯಿಸ್ಕೊಳ್ಬೇಕು ಅದನ್ನು ಆ ಥರ. ಯಾಕಂದರೆ ಒಬ್ಬ ಶತ್ರು ನನ್ನ ಮಿತ್ರನನ್ನಾಗಿ ಮಾಡ್ಕೊಳ್ಳೋದು ಒಂದು ಅಪಾಲಜಿ ಮೂಲಕ ಇರ್ಬೋದು. ಯಾವುದೇ ಕಾರಣಕ್ಕೂ ನಮ್ಮ ಮೈಂಡ್ ಡೈವರ್ಟ್ ಆಗಬಾರ್ದು, ನೆಗೆಟಿವ್ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾವು ಹೆಂಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದಾಗ ಮಾತ್ರ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ. ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾವು ತುಂಬಾ ಕಲ್ತಿದ್ದೀವಿ. ಈ ಒಂದು ಪ್ಲಾಟ್ಫಾರಮ್ ನಮಗೆ ಯಾಕೆ ಬೇಕು ಅಂತಂದರೆ ನಮ್ಮ ಡ್ರೀಮ್, ನಮ್ಮ ಕನಸುಗಳನ್ನು ನನಸು ಮಾಡೋದಕ್ಕೋಸ್ಕರ, ನಮ್ಮ ಒಂದು ಗುರಿಯನ್ನು ನಾವು ಮುಟ್ಟೋದಕ್ಕೋಸ್ಕರ, ನಮ್ಮನ್ನು ನಾವು ಒಂದು ಉನ್ನತ ಸ್ಥಾನದಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕು, ನಮ್ಮನ್ನು 4 ಜನ ನೋಡಬೇಕು ಅನ್ನೋದು ಒಂದು ಕಾರಣ ನಾನು ಈ ಒಂದು ಟೀಮ್ಗೆ ಜಾಯಿನ್ ಆಗಿದ್ದಕ್ಕೆ. ನಿಜವಾಗಲೂ ಇಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಈ ಒಂದು ಸತತ ಪ್ರಯತ್ನದಿಂದ ನಾವೊಂದು ನಮ್ಮ ಗುರಿಯನ್ನು ಮುಟ್ಬೋದು ಅಂತ ನಾ ಇಲ್ಲಿ ಕಲ್ತಿದ್ದೀನಿ. ಯಾಕಂದರೆ ಬೇರೆ ಕಡೆ ಹೋದಾಗಲ್ಲೆಲ್ಲ ನಾವು ಮನೆ ಸ್ಕೂಲ್ ಬಿಟ್ಟರೆ ಮತ್ತು ನಮ್ಗೆ ಬೇರೆ ಹೊರಗಿನ ಪ್ರಪಂಚನೇ ನಮ್ಗೆ ಗೊತ್ತಿಲ್ಲ. ಬಟ್ ಈ ಒಂದು ಪ್ಲಾಟ್ಫಾರ್ಮ್ ಬಂದಾಗ ನಾ ಈ ಒಂದು ಡೆಮೋ ಮೂಲಕ ನಾವು ಬೇರೆ ಕಡೆ ಹೋಗಿ 4 ಜನಗಳ ಮಧ್ಯೆ ಕೂತು ಈ ಒಂದು ಡೆಮೋನ ತೋರಿಸಿ ಆ 4 ಜನ ಯಾರೋ ಪರಿಚಯ ಇರಲಾರ್ದವ್ರು ನಮಗೆ ಪರಿಚಯನ ಮಾಡಿಸ್ಕೊಡ್ತಿದ್ದೆ ಈ ಒಂದು ಪ್ಲಾಟ್ಫಾರ್ಮ್. ಅಲ್ಲಿ ಒಂದು ಗೆಳೆತನ ಒಂದು ನಂಟನ್ನು ನಮ್ಮನ್ನೊಗೆ ಉಂಟು ಮಾಡ್ತಿದ್ದೆ. ಯಾಕಂದರೆ ಆ ಜರ್ನಿ ಹಾಗೆ ಕಂಟಿನ್ಯೂ ಬರ್ತಿದೆ. ಆ 4 ಜನ ಬಿಟ್ಟು ಮತ್ತೆ 4 ಜನ ಹೀಗೆ ಒಂದು ಈ ಒಂದು ಪ್ಲಾಟ್ಫಾರಮ್ ಅನೇಕ ಒಂದು ಜನಗಳನ್ನು ಪರಿಚಯಿಸಿ ಒಂದು ಕುಟುಂಬ ಥರನೇ ಮಾಡಿಬಿಟ್ಟಿದೆ. ನಮಗೆ ಒಂದು ಕುಟುಂಬನೇ ಆಗಿಬಿಟ್ಟಿದೆ. ಡೆಮೋ ಇರ್ಬೋದು, ಶೇರ್ ಇರ್ಬೋದು, ಪ್ಲ್ಯಾನಿಂಗ್ ಇರ್ಬೋದು, ಎಲ್ಲರೂ ಜನ ಕೇಳ್ತಾರೆ ನಾವು ಹೇಳೋದನ್ನು. ಯಾಕಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮ ಮೇಲಿದೆ, ನಾವು ಮಾಡಬಲ್ವಿ, ನಾವು ಮಾಡ್ತಾ ಇದ್ದೀವಿ ಅನ್ನೋದು ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ಬರ್ತಿದೆ. ಸೊ ಇದರಿಂದ ಇನ್ನೂ ಕಲಿಯೋದಿದೆ. ಹಾಗೆ ಶರಣ್ ಸರ್ ನೀವು ಹೇಳ್ತಿರೋದು ಇವಾಗ ಮಾಡಿದ್ರೆ ಮತ್ತೆ ಯಾವಾಗ ಮಾಡ್ತೀರಾ, ನೀವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಅನ್ನೋದು ನನ್ನ ಮೈಂಡಲ್ಲಿ ಸ್ಟ್ರಕ್ ಆಗಿಬಿಟ್ಟಿದೆ. ಯಾಕಂದರೆ ಅದನ್ನೇ ನಾನು ಯಾವಾಗಲೂ ರಿಮೈಂಡ್ ಮಾಡ್ತಿರ್ತೀನಿ, ಓ ನಾವೇ ಮಾಡಬೇಕು ಅಂದರೆ ನಮ್ಮ ಕೆಲಸ ನಾವು ಮಾಡಿದ್ರೆ ಇನ್ಯಾರು ಮಾಡ್ತಾರೆ. ನಮ್ಮ ಒಂದು ಪ್ರಯತ್ನ ನಿರಂತರವಾಗಿದ್ದರೆ ನಾವು ನಮ್ಮ ಒಂದು ಗುರಿಯನ್ನು ಸಾಧಿಸ್ತೀವಿ, ನಾವು ಒಂದು ಉನ್ನತ ಮಟ್ಟಕ್ಕೆ ಏರ್ತೀವಿ. ನಮ್ಮ ಪ್ರಯತ್ನ ನಿರಂತರವಾಗಿರಬೇಕು ಅನ್ನೋದು. ಇನ್ನೊಂದು ಇನ್ಸ್ಪೈರ್ ಅಂದರೆ ಸ್ವಾಮಿ ವಿವೇಕಾನಂದರು, ಅವ್ರು ನನಗೆ ಭಾಳ ಇನ್ಸ್ಪೈರ್ ಸರ್. ಅವರು ಒಂದು ಮಾತು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋದಿದೆಯಲ್ಲ ಅದು. ಸೊ ಆ ಒಂದು ಮಾತನ್ನು ನಾ ಈ ಒಂದು TNC ಟೀಮಲ್ಲಿ ಒಂದು ಸೆಕ್ಷನಲ್ಲಿ ನಾನು ಕೇಳ್ತಾ ಇದ್ದೀನಿ. ಅಂದರೆ ಯಾವಾಗಲೂ ಕಾನ್ಫಿಡೆನ್ಸ್ ಆಗಿರಬೇಕು. ನಮ್ಮ ಒಂದು ಕೆಲಸ ಐತೆಲ್ಲ
ಮಾಡ್ಬೋದು ಆಮೇಲೆ ಮಾಡ್ಬೋದು ಈ ಥರ ಅಲ್ಲ, ನಮ್ಮ ಪ್ರಯತ್ನ ನಿರಂತರವಾಗಿ ಇತ್ತು ಅಂತ ಹರಿವ ನೀರಾಗಿರಬೇಕು, ನಿಂತ ನೀರು ಹಾಕಬಾರ್ದು ಅನ್ನೋದು ಈ ಒಂದು ಟಿ ಎನ್ ಸಿಯಲ್ಲಿ ನಾನು ಕಲ್ತಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಇದರಿಂದ ತುಂಬಾ ತುಂಬ ಅಂತಂದರೆ ಒಂದು ಟೈಮ್ ಸೆನ್ಸ್ ಕಲ್ತಿದ್ವಿ. ತಾಳ್ಮೆ ನಮ್ಮಲ್ಲಿ ಎಷ್ಟು ಮುಖ್ಯ ಅಂದರೆ ಎಲ್ಲೋ ಒಂದು ಡೆಮೊ ಕೊಡೋಕೆ ಹೋದ್ರೆ ಅವ್ರು ಏನೋ ಒಂದು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನಾವು ತಾಳ್ಮೆಯಿಂದ ಉತ್ತರ ಕೊಡೋದನ್ನು ನಾವು ಇಲ್ಲಿ ಕಲ್ತಿದ್ದೀವಿ. ಸೊ ಮತ್ತು ಇದರಿಂದ ನಮಗೆ ಲರ್ನ್ ಮೋರ್ ಅರ್ನ್ ಮೋರ್ ಇದೆಯಲ್ಲ. ಸೊ ನಿಜವಾಗ್ಲೂ ಯಾಕಂದರೆ ಕಲಿಯೋದಕ್ಕೂ ನಾವೆಲ್ಲ ಕಲ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ, ಕಲಿಯೋದಕ್ಕೂ ತುಂಬಾ ಇದೆ, ಇನ್ನೂ ಕಲಿಬೇಕು. ಸೊ ಎಲ್ಲರ ಮುಖಾಂತರ ನಾವು ಕಲಿತಾ ಇದ್ದೀವಿ ಈ ಒಂದು ಸೆಕ್ಷನಲ್ಲಿ. ಮತ್ತು ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ ನೆಟ್ವರ್ಕ್ ಮಾರ್ಕೆಟ್ನಲ್ಲಿ ನಾವು ಹೇಗೆಲ್ಲ ನಾವು ಬಿಸ್ನೆಸ್ನ ಮಾಡ್ಬೋದು, ಇದರಿಂದ ನಮ್ಗೆ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನಾವು ಶಶಿಧರ್ ಸರ್ ಮೂಲಕ, ಸುಭಾಷ್ ಅವ್ರ ಮೂಲಕ, ನಿಮ್ಮ ಮೂಲಕ, ಎಲ್ಲರ ಮೂಲಕ ನಾವು ಇದನ್ನು ನಾನು ಕಲಿತಾ ಇದ್ದೀನಿ. ಸೊ ನಾವು ಬೆಳೆದು ನಾಲ್ಕು ಜನಕ್ಕೆ ಬೆಳೆಸ್ಬೋದು. ಇದು ಒಂಥರ ಸಮಾಜ ಸೇವೆ ಅನ್ನೋದು, ನನಗೆ ಸಮಾಜ ಸೇವೆ ಮಾಡೋಕ್ಕೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ ಈ ಒಂದು ಟಿ ಎನ್ ಸಿ ಜರ್ನಿ, ಈ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆ ನಾವು ಒಂದು ನಾಲ್ಕು ಜನಕ್ಕೆ ಇದ್ರ ಮುಖಾಂತರ ನಾವು ಬೆಳೆಸಿವಂದರೆ ನಮಗೆ ಅರಿವಿಲ್ಲದ ಹಾಗೆ ನಾವೇ ಬೆಳಿತೀವಿ ಅನ್ನೋದು ನಮಗೆ. ಯಾಕಂದರೆ ನಾವು ಬೆಳೆಸ್ತಾ ಇರ್ತೀವಿ, ನಾವೂ ಬೆಳೀತಾನೆ ಇರ್ತೀವಿ. ನಿಜವಾಗ್ಲೂ ನಮ್ಮಿಂದ ಒಂದು ನಾಲ್ಕು ಜನ ಬೆಳೆದು ಅವರು ಒಂದು ಒಂದೊಂದು ಸ್ಥಾನದಲ್ಲಿ ಇದ್ರಂದರೆ ನಮ್ಮಷ್ಟು ಖುಷಿ ಪಡೋರು ಇನ್ನು ಯಾರೂ ಇಲ್ಲ. ಸೊ ಬೆಳಿಬೇಕು, ಬೆಳೆಸಬೇಕು ಈ ಒಂದು ಸಮಾಜವನ್ನು, ಈ ಒಂದು ಜನಗಳನ್ನು, ಈ ಒಂದು ಆರೋಗ್ಯದ ಅವರನ್ನು ಕಾಪಾಡ್ಕೊಳ್ಬೇಕು. ಆ ಒಂದು ನಿರಂತರ ಕೆಲಸವನ್ನು ಈ ಒಂದು ಟಿ ಎನ್ ಸಿ ಮೂಲಕ ನಾವು ಮಾಡಬೇಕು ಅನ್ನೋದು ನಂದೊಂದು ಉದ್ದೇಶ. ಸೊ ನಂದೊಂದು ಡ್ರೀಮ್ ಇರೋದು ನನ್ನ ಒಂದು ಓನ್ ಸ್ಕೂಲ್, ಆ ಓನ್ ಸ್ಕೂಲ್ ನಾನು ಕಟ್ಟಬೇಕು, ಬಡ ಮಕ್ಕಳನ್ನ ನಾನು ಓದಿಸ್ಬೇಕು ಅನ್ನೋದು ನನ್ನ ಒಂದು ದೊಡ್ಡ ಡ್ರೀಮ್ ಸರ್, ನನ್ನ ಕನಸು ನಿಜವಾಗ್ಲೂ. ಫಸ್ಟ್ ನನ್ನ ಮನೆ, ನನ್ನ ಮಕ್ಕಳು ಮತ್ತು ಇದೆಲ್ಲ ಮುಗಿದ ಮೇಲೆ ಈ ಒಂದು ನನ್ನ ಸ್ಕೂಲ್ನ ನಿಜವಾಗ್ಲೂ ನಾನು ಅಚೀವ್ ಮಾಡಬೇಕು ಅಂತಂದರೆ ನನ್ನ ಸ್ಕೂಲ್ನ ಅಚೀವ್ ಮಾಡಬೇಕನ್ನೋದು ನನ್ನ ಒಂದು ಆಸೆ. ಈ ಆಸೆ ಈ ಒಂದು ಜರ್ನಿ ಮೂಲಕ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಟಿ ಎನ್ ಸಿ ಪ್ಲಾಟ್ಫಾರ್ಮ್ ಈ ಆಸೆನ ನೆರವೇರಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆರವೇರಿಸೋ ಹಾಗೆ ನಾ ಮಾಡ್ಕೋತೀನಿ, ಯಾಕಂದರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ಅದನ್ನು ನಾವು ಹೇಗೆ ರೂಪಿಸ್ಕೊಳ್ತೀವೋ ಹಾಗೆ ಅದು ರೂಪಗೊಳ್ಳುತ್ತೆ. ನಾವೇ ಒಂದು ಶಿಲ್ಪಿ, ನಮ್ಮನ್ನು ಹೇಗೆ ನಾವು ಕೆತ್ಕೊಳ್ತೀವೋ ಹಾಗೂ ಒಂದು ಮೂರ್ತಿಯಾಗಿ ನಾವು ಮಾರ್ಪಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ, ಈ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಸಿಕ್ಕಿದ್ದಕ್ಕೆ, ಈ ಒಂದು ಪ್ಲಾಟ್ಫಾರ್ಮ್ಗೆ ನಮಗೆ ಜಾಯಿನ್ ಮಾಡಿದ್ದಕ್ಕೆ. ಸೊ ಹಾರ್ಡ್ಲಿ ಥ್ಯಾಂಕ್ಸ್ ಒನ್ಸ್ ಅಗೇನ್ ಆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸರ್, ಬೆಟರ್ ಟಿ ಆನ್ಸ್ ಬೆಟರ್ ಲೈಫ್. ಥ್ಯಾಂಕ್ ಯು ಸೋ ಮಚ್.